ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಮತ್ತೊಮ್ಮೆ ಮಗಲೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳುತ್ತಾ ಅದಕ್ಕೆ ಮಲ್ಲಣ್ಣ ಮಾನ್ಯರೇ ಏನ್ ಹೇಳೋದಪ್ಪ ಅಂತಂದ್ರೆ ಏನ್ ಹೇಳಿದ್ರಿಪ್ಪ ಭಗವತ್ ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಹೇಳ್ತಾನೆ ಏನಂತ ಹೇಳಿದ್ರಿಪ್ಪ ಬಿಲ್ಲಿನಿಂದ ಹೊಡೆದ ಬಾಣ ಬಿಲ್ಲಿನಿಂದ ಹೊಡೆದ ಬಾಣ ಬಾಯಿಯಿಂದ ಆಡಿದ ಮಾತು ಹೌದಾ ಕಳೆದ ಹೋದ ಸಮಯ ಹೌದಾ ಒಡೆದ ಹೋದ ಮುತ್ತು ಯುತ್ತರ ಬಗ್ಗೆ ಚಿಂತಿಸಿದರು ಏನು ಫಲವಿಲ್ಲ ತಿಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಗೆ ಅಧ್ಯಯನ ಮಾಡ್ತಾನೆ ಹೌದಾ ಇದನ್ನೇ ಯಾಕೆ ಹೇಳ್ಬೇಕಪ್ಪ ಅಂದ್ರೆ ಯಾಕೆ ಹೇಳ್ಬೇಕಪ್ಪ ಮನುಷ್ಯ ಒಮ್ಮ ಬಾಣ ಬಿಟ್ಟಪ್ಪ ಅಂದ್ರೆ ಹೌದಾ ಅದು ಉಷಿನೇ ಹೋಗಲಿ ಗುರಿಯನ್ನೇ ತಪ್ಪಲಿ ಏನೇ ಆಗಲಿ ಬಿಟ್ಟ ಬಾಣ ಹೊಯ್ತದ ಕಡಿಗೆ ಕಡಿಗೆ ಹೋಗೋಷ್ಟೇ ಅಲ್ಲ ಚಿಂತೆ ಮಾಡ್ತಿರ್ತಾರೆ ಹೌದಾ ಆ ಚಿಂತೆ ಮಾಡಿದ್ರೆ ಬಾಣಿನ ಪ್ರಯೋಜನ ಇರಂಗಿಲ್ಲ ಇರಂಗಿಲ್ಲ ಹೌದಾ ಇನ್ನ ಬಾಯಿಯಿಂದ ಆಡಿರತಕ್ಕಂತ ಮಾತ ಏನಾರ ಮನುಷ್ಯ ಅಪಶಬ್ದಗಳಂದಪ್ಪ ಅಂದ್ರೆ ರಗಡನ್ನಲ್ಲಿ ಹೊತ್ತೊಂಡತನ ಅಚ್ಚಿಗೆ ಡೊಳ್ಳು ಬರ್ತದೇನೋ ಈಗ ಏನು ಬರಲ್ಲ ಮನಸ್ಸಿಗೆ ಬೇಜಾರ ಆಯ್ತು ಕರೆ ನಮಗ ತಗೊಂಡ್ ಏನ್ ಮಾಡೋದೈತಿ ಅದು ತಕ್ಕೋತಾನೇನು ಹೊಳಿ ಮಾತಿಲ್ಲ ಉಪಯೋಗ ಇರಲ್ಲ ಕಾಲ್ ಹಿಡಿದ್ರು ತಕ್ಕೊಳಂಗಿಲ್ಲ ಅವನು ತಕ್ಕೊಳಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನ ಒಡೆದ ಹೋದ ಮುತ್ತ ಅದಾ ಒಡೆದಿರ್ತಕ್ಕಂತ ಮುತ್ತು ಒಮ್ಮ ಕೂಡಿಸ್ಲಿಕ್ಕೆ ಪಾತ್ರ ಕೂಡಿಸ್ಲಿಕ್ಕೆ ಸಾಧ್ಯ ಇದನ್ನು ನೋಡಂಗಿಲ್ರಿ ಅದು ನೋಡಂಗಿಲ್ಲ ಈ ಅನುಭವ ಹೇಗಾಗಿರ್ತದ ಮಲ್ಲಣ್ಣ ಅಂದ್ರೆ ಹೆಂಗ್ರಿಪ್ಪ ಒಬ್ಬಕ್ಕೆ ಹೆಣ್ಮಗಳನ್ನ ಮೂರು ವರ್ಷದ ಒಂದು ಆರು ವರ್ಷದ ಕೂಸಿನ ತೆಗೆದುಕೊಂಡು ಆ ಕೂಸಿನ ಕೈ ಹಿಡ್ಕೊಂಡ ಮಾರ್ಕೆಟ್ ಮಾಡಕ್ ಹೋಗಿರ್ತಾಳ ಸಂತಿಯನ್ನ ಮಾಡಕ್ ಹೋಗಿರ್ತಾಳ ಆಳ ಕೂಸ ಒಂದು ಸೇಬು ಹಣ್ಣಿನ ಮ್ಯಾಗ ಹಂಬಲ ನಿಟ್ಟಿರ್ತದ ಸೇಬು ಹಣ್ಣಿನ ಮ್ಯಾಗ ತಿನ್ಬೇಕಂತೇಳ ಕೂಸ ಅಪೇಕ್ಷೆ ಏನ ಪಟ್ಟಿತ್ತು ಆ ಎಳೆಗ ತಾಯಿ ಕೇಳ್ತದ ಕೂಸಾಗಿರ್ತಕ್ಕಂಥದ್ದು ಯವಾಯಿ ಹಣ್ಣು ನನಗೆ ತಿನ್ನಂಗೈತಿ ನನಗ ಕೊಡಸ ಕೂಸ್ ಕೇಳಿದಕ್ಕ ತಾಯಿ ಹೇಳ್ತಾಳ ಯಪ್ಪ ನಮಗ ಬರ್ತಾನ ಐತಿ ಕೊಟ್ಟಿರ್ತಕ್ಕಂತ ಮೂರು ದುಡ್ಡು ಅಂತಕ್ಕಂತ ತೆಗೆದುಕೊಂಡು ಹೋಗಿ ಒಂದು ವಾರ ತನ ಸಂತಿ ಮಾಡಬೇಕಾಗಿ ಅದು ನಿನಗೆ ಹಣ್ಣನ ಕೊಡಿಸಪ್ಪ ಅಂತಂದ್ರ ಒಂದು ವಾರಗಿರ್ತಕ್ಕಂತ ಸಂತಿ ಕ್ರಮ ಬೀಳ್ತಳಿ ತಾಯಿ ಮಗನಿಗೆ ಆಜ್ಞೆ ಹೇಳಕರಾಗ ಆ ಕೂಸ್ ಕೇಳಿಲ್ಲ ಮಲ್ಲಣ್ಣ ಆ ತಾಯಿ ಮುಂದೆ ನೋಡಿ ವ್ಯಾಪಾರ ಮಾಡುವ ಸಂದರ್ಭದಾಗ ಆ ಸೇಬು ಹಣ್ಣು ತುಡುಗ ಮಾಡಿ ಹುಡುಗ ತನ್ನ ಕಿಶದೊಳಗೆ ಇಟ್ಕೋತು ಕಿಶದೊಳಗೆ ಇಟ್ಕೊಂಡು ಹುಡುಗ ಮನೆಗೆ ಬಂದು ಹೇಳ್ತಾನೆ ತಾಯಿ ಹಣ್ಣ ಕೊಡಸತ್ತೇಳಿ ಹಂಬಲವನ್ನು ಹಾಕಿದ್ದೆ ಕೊಡಿಸಲಿಲ್ಲ ಕೊನೆದಾಗಿ ನನ್ನ ಮನಸ್ಸು ಇಚ್ಛೆ ಆದಂತೆ ಆ ಹಣ್ಣನ್ನ ತೊಡಗು ಮಾಡಿ ಒಂದು ಕಿಶದಾಗ ಇಟ್ಕೊಂಡು ಬಂದಿನಿ ಅಂತೇಳಿ ಆ ಕೂಸ ಆ ತಾಯಿ ಹೇಳ್ತು ತಾಯಿ ಹೇಳ್ತಾಳೆ ಮಗನ ತೊರೆದು ತಂದಿದೆ ಒಂದೇ ತಂದಿ ಇನ್ನೊಂದು ತಂದ್ರೆ ನನಗ ಆಗ್ತಿತ್ತು ಅಂತೇಳಿ ತಾಯಿ ಮಗನಿಗೆ ಬುದ್ಧಿಯನ್ನು ಕಲಿಸಿದ್ರು ಆ ಎಳೆ ಹುಡುಗ ಆರು ವರ್ಷದ ಇದ್ದಕ್ಕೆ ಸೇಬು ಹಣ್ಣು ತೊಡಗು ಮಾಡಿದ ಮಲ್ಲಣ್ಣ ಒಂದು ಹತ್ತು ವರ್ಷಕ್ಕೆ ಮನೆ ಹೊಡೆಯಕ ಚಾಲು ಮಾಡಿದ ಎಲ್ಲಾ ಮಾಡಿ ಇಪ್ಪತ್ತೈದು ವಯಸ್ಸಕ್ಕ ಬರಣ್ಣ ಕೈಗೆ ಬೇಡಿ ಬತ್ತಲ್ಲ ಮಗನಿಗೆ ಮರ್ಡರ್ ಮಾಡಿ ಕೈಗೆ ಬೇಡಿ ಬತ್ತು ಹೋಗಿ ಮಗ ಹೋಗಿ ಜೈಲ್ನಾಗ ಕೂತ ಇವನಿಗೆ ಗಲ್ಲ ಶಿಕ್ಷೆ ಆಗೋದಿತ್ತು ಇಂತ ತಾರೀಕಿಗೆ ಶಿಕ್ಷೆ ಆಗೋದಿತ್ತು ಆ ಎಲ್ಲ ಪೊಲೀಸ್ ಇರ್ತಕ್ಕಂತವ್ರು ಕೇಳ್ತಾರೆ ಜೈಲಿನೊಳಗೆ ಏನು ನಿನ್ನ ಕೊನೆಯ ಆಶೆ ಇತ್ತು ಅಂದ್ರೆ ನಮಗೆ ಹೇಳ ತಂದಕರಾಗ ಗಲ್ಲಿಗೆ ಆಳ ಹುಡುಗ ಏನು ನನ್ನ ಆಶೆ ಇಲ್ಲ ಅಂತೇಳಿ ಹುಡುಗ ಹಿಂಗೆ ದಿನಗಳನ್ನ ಉಳಿಸ್ಕೋತ ಹೊಂಟ ಇನ್ನ ಕೊನೆಯ ಸನ್ನಿವೇಶ ಇರ್ತದೆ ಏನ್ರಿಪ್ಪ ಹೋಗಿ ನೇಣದ ಕಟ್ಟಿ ಮ್ಯಾಗ ನಿಂದ್ರಿಸಿದ್ರಲ್ಲ ಗಲ್ಲು ಕಟ್ಟಿ ಮ್ಯಾಗ ಕೊಳ್ಳಿಗೆ ಹಗ್ಗ ಹಾಕುವ ಸಂದರ್ಭದಾಗ ಮತ್ತ ಕೇಳ್ತಾನೆ ಮಗನ ಏನ ನಿನ್ನ ಕೊನೆಯ ಆಶೆ ಇತ್ತು ಹೇಳ ತಂದಕರಾಗ ಆ ಎಳೆಗ ಹುಡುಗ ಹೇಳ್ತಾನೆ ಯಪ್ಪ ನನ್ನ ಏನೋ ಆಶೆ ಇಲ್ಲ ನನ್ನ ಹಣದಿರ್ತಕ್ಕಂತ ತಾಯಿಗೆ ನೋಡೋ ಅಪೇಕ್ಷೆ ಅಂತೇಳಿ ಆ ಕೂಸ ತಾಯಿ ಹೇಳಿದಕ್ಕರಾಗ ಆಮೇಲೆ ಪೊಲೀಸ್ಗೆ ಹೇಳ್ದಕ್ಕರಾಗ ಪೊಲೀಸರ ಮನಸ್ಸಿಗೆ ಸಂತೋಷ ಆಗುತ್ತದೆ ಲಗ್ನ ನೋಡಂಗೈತಿ ಎಷ್ಟೋ ದಿನಗಳಿಂದ ಕೇಳಿದ ದಿನ ಉಳ್ಳಾಡ್ಸೋಕ ಹೊಂಟಿದ್ದ ಇವತ್ತ ಕೊನೆಯ ಸನ್ನಿವೇಶದ ಕೇಳೇನಪ್ಪ ಅಂತಂದ್ರೆ ಇವನ ತಾಯಿಯ ದರ್ಶನ ಮಾಡಿಸ್ಬೇಕಂತೇಳಿ ಪೊಲೀಸ್ ಏನ್ ಮಾಡದಪ್ಪ ಅಂತ ಜೀಪನ್ನ ಕೊಟ್ಟು ಕಳಿಸಿ ಹೋಗಿ ತಾಯಿನೇ ಕರ್ಕೊಂಡು ಬಾ ಅಂತ ಹೇಳ್ದ ಆಳಗ ತಾಯಿ ಏನ್ ಮಾಡಿದಪ್ಪ ಅಂತಂದ್ರೆ ತನ್ನ ಗಂಡ ಮನೆಯನ್ನು ಬಿಟ್ಟ ತೋರು ಮನೆ ಹೋಗಿಳು ಪೊಲೀಸರು ಬಂದು ಕೇಳ್ತಾಳಪ್ಪ ಈ ಮನೆ ಒಳಗಿರ್ತಕ್ಕಂತ ಹೆಣ್ಮಗಳು ಎಲ್ಲಿ ಪೊಲೀಸರು ಕೇಳಿದ್ರು ನೆರಮನೆಯವ್ರು ಹೇಳ್ತಾರೆ ತವರು ಮನೆ ಹೋಗ್ತಾನ ಪೊಲೀಸ್ ಹಂಗೆ ಬೀಳಿಲ್ಲ ಮಲ್ಲಣ್ಣ
ಅಲ್ಲೇನು ಗಾಡಿ ಹೊಡೆದು ಬಿಟ್ಟ ಹೋಗಿ ಹೇಳ್ತಾನೆ ಯವ ಇನ್ನು ಒಂದ್ ಎರಡು ತಾಸಿನೊಳಗೆ ನನ್ನ ಮಗ ಹಿಂಗೆ ನೇಡಗಂಬ ಹಾಕುವುದೈತಿ ಬಂದು ಬೆಟ್ಟಾಗಂದ ಮಾರಿ ತೋರ್ಸಂದ ನಿನ್ನ ಮಗ ಮಗ ಮಾರಿ ತೋರ್ಸನ್ ನನ್ನ ಕಾಲಕ್ಕ ಆಳೆ ತಾಯಿ ಜೀಪಿನೊಳಗೆ ಕೂತು ಪೊಲೀಸ್ ಸಂಘಟ ಅಂಬರಸಿ ಬೆನ್ ಹತ್ಕೊತ ಬಂದು ಹೋಗಿ ಮಗನ ಮುಂದೆ ನಿಂದರ ಕಾಲ ತಾಯಿ ಆಳೆಗ ತಾಯಿಗೆ ನೋಡಿದ ತಕ್ಷಣ ಮಗ 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 ನೋಡಿದ ಆಳೆ ಹುಡುಗನ ಕಣ್ಣನ ನೀರ ಕಡೆ ಹಾಕತ್ತು ತಾಯಿ ಮಾರಿ ನೋಡಿ ಮಗ ಮಾರಿ ನೋಡಿ ತಾಯಿ ಎಲ್ಲ ಕತ್ತಳು ಅಳ್ಳಗ ಮಗ ಖುಷಿ ಹೇಳ್ತಾನೆ ತಾಯಿ ಹೇಳ್ತಾನೆ ಏನತ್ತೇವ ಇಷ್ಟ ಹಂಬಲದಿಂದ ಯಾಕೆ ಅಳ್ಳಕತ್ತೇವ ಇಷ್ಟೆಲ್ಲ ನನ್ನ ಕಣ್ಣೀರು ಬರ್ತಕ್ಕಂಥ ಸಂತೋಷದ ಕಣ್ಣೀರೈತಿ ಒಂದು ಆನಂದದ ಕಣ್ಣೀರೈತಿ ಹೊರತಾಗಿ ನಿನ್ನ ಕಣ್ಣ ಯಾಕೆ ಕಣ್ಣೀರು ಸುರಿಯಕತ್ತ ಒಂದ ಕಾಲಕ್ಕ ಆ ಅಳ್ಳಗ ಹುಡುಗ ಹೇಳ್ತದ ಸರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾನು ಆರು ವರ್ಷದ ವಿದ್ಯಕರ ಒಂದು ಏನ ಸೇಬು ಹಣ್ಣು ತುರುಗ ಮಾಡಿದ್ದೆ ನೋಡು ಹೊಡೆದ ಬುದ್ಧಿ ಹೇಳಿದ್ದಪ್ಪ ಅಂತಂದ್ರೆ ಇವತ್ತು ನೀಡ ಗಂಪಕ ನಾ ಶರಣಾಗ ತಗಲಕ್ಕ ಬರ್ತಿದಿಲ್ಲ ಬರ್ತಿತ್ತಿಲ್ಲ ತಾಯಿ ಆಳಿಗೆ ನೀ ಬುದ್ಧಿ ಚಂದ ಕಲ್ಸುದ ತಿಳಿ ಇನ್ನೊಂದು ತಗೊಂಬಂದಿಲ್ಲ ನನ್ನ ಕಾಶಿ ಇದನ್ನು ನೀನೇ ಕಲ್ಸಿರ್ತಕ್ಕಂಥದ್ದು ಶಿಕ್ಷಣ ಐತಿ ಇವತ್ತು ನೇರ ಗಂಪಕ ನಾ ಶರಣಾಗ ತಗಲ್ಕತ್ತೇನಂದ್ರ ನೀನೇ ಕಾರಣ ನೀನೇ ಕಾಣಿದೆ ತಳಿ ಮಾ ತನ್ನ ಮಗ ತಾಯಿ ಹೇಳಕ್ರ ತಾಯಿಗೆ ಪಟ್ಟೈತಿ ಒಂಬತ್ತು ತಿಂಗಳ ತನ್ನ ಹೊಟ್ಟೆದ ಕಾಳನ್ನ ಜನ್ಮ ಕೊಟ್ಟಿರ್ತಕ್ಕಂತ ಮಗ ನನ್ನ ಹಿಂಗ ಮಾತಾಡಕತ್ತಾನಪ್ಪ ಅಂತಂದ್ರೆ ಅಂತ ಅಂತಕ್ಕಂತ ಮಾತನ್ನ ತಿಳ್ಕೊಂಡಕ್ಕರಾಗ ತಾಯಿ ಮನಸ್ಸಿಗೆ ಪಟ್ಟದ ಕರಾಗ ತಾಯಿ ದುಃಖ ರೋಜನೆಯನ್ನ ಮಾಡಾಳ ಏನ್ ಮಾತಾಡ್ಬೇಕಾಗಿದೆ ಮಲ್ಲೋಣ ಅಂದ್ರೆ ಹಿಂದಿನ ಸಂದಿನಾಗ ನಾ ಏನು ಮಾತಾಡಿದ್ರೆ ಮುಂದೆ ನಾ ಮಾತಾಡ್ಬೇಕಂತಕ್ಕಂತ ಪಕ್ಕಾ ಜ್ಞಾನ ಇತ್ತಂದ್ರೆ ಮಾತಾಡಕ ಬರ್ತದ ಕಲಿಬೇಕಾಗಿರ್ತದ ಹೇಳಿದ್ರವ್ರು ಎಟ್ಟ ಹೊರಗಲ್ಲಿ ಹಚ್ಚೋರು ಬರಗಂಡ ಸಾರಿ ಹೇಳಿವಿ ಹೊರತಾಗಿ ಮಾಸ್ತರ್ ಇನ್ನ ತಿಳ್ಕೊಳ್ತಾ ಇರಲಿಲ್ಲ ಅಂದ್ರೆ ಹಿಂದೆ ಪುತ್ತ ಬಂದವ ತಾಂಡಾಕ್ ಹೋಗಿ ಪೇಷಂಟ್ ನೋಡ್ತಾರ ಅಂತಕ್ಕಂತ ಮಾತ್ ಹೇಳದ ಬಂದಾರ ಕರೆ ಅವ್ರ ಸೂಜಿ ಸಂಘಟಿ ತಂದ್ರ ಮತ್ ರಿಪೇರಿ ಮಾಡಕ್ ತಂದೇವ್ ನಿನ್ನಾಗ ನಿಮ್ಮಂತ ಪೇಷಂಟ್ ಇರ್ತಾವ ನಮ್ ಸುತ್ತ ಸೂಜಿನ ಸಂಘಟ ತಂದವು ಎಲ್ಲಾನು ತಂದ ಸಜ್ಜ ಇಟ್ಕೊಂಡಿವಿ ಹೇಳಿದ್ರವರು ಈ ಮಾನವ ಜನ್ಮ ಕೊನೆದೊಂದ ಕಾಲಕ್ಕ ಹೇಳಿದ್ರು ಇದು ಪುಣ್ಯದ ಜನ್ಮ ಐತಿ ಇಂತಿತ್ತವರೆಲ್ಲ ಜನ್ಮ ಐತಿ ಬಂದಾರ ಇದಕ್ಕೆ ಅರಿವು ಅಂತಕ್ಕಂತದ ಹೌದು ಅಂತಕ್ಕಂತ ಮಾತನ್ನ ಹೇಳಿದ್ರು ಅವರು ಹೇಳಿದ್ರಲ್ರಿ ಹೇಳಿದ್ರು ಹೇಳಿದ್ರು ಮಾನವ ಒಂದು ವಿಶೇಷ ಪ್ರಾಣಿ ಐತಿ ಇದಕ್ಕ ಜ್ಞಾನ ಸಿಕ್ಕದ ಇನ್ನಾಗಿ ನಮ್ ಪ್ರಕಾಶನ ಹಾಗೆ ಹೇಳಿದ್ರು ಹಾಡಿನೊಳಗೆ ಹೇಳಿದ್ರು ಮಲ್ಲೋಣ ಹಾವಿನಾದ ಕಲ್ಲಯ್ಯ ನಾಯಿ ಬಾಯಲ್ಲಿ ವೇದ ಓದಿಸ್ಯಾರ ನಿಂದೆಲ್ಲಿ ಉಳಿದೈತಿ ಕಿಮ್ಮತ್ತ ನಾಯಿ ಬಾಯಿಲೆ ವೇದ ಓದಿಸ್ಯಾರ ಅದಕ್ಕಲ್ಲಿ ಜನಪದ ಕಗಳು ವರ್ಣನೆ ಮಾಡಿದ್ರು ಇಟ್ಟರೆ ಸೆಗಣಿನಾದ ತಟ್ಟಿದರೆ ಕುರುಳಾದೆ ಇಟ್ಟರೆ ಸೆಗಣಿಯಾಗ ತಟ್ಟಿದರೆ ಕುಳ್ಳಾಗ ಸುಟ್ಟರೆ ಶರಣರ ನೊಸಳಿಗೆ ಈ ಬುತ್ತಿ ನಾನಾದೆ ನೀನ್ಯಾರಿಗಾದ್ರು ಎಲೆ ಮಾನವ ತಿಳಿ ಜಾನಪದ ಕವಿಗಳು ವರ್ಣನೆ ಮಾಡಿದ್ರು ಆಕಳ ಹೆಂಡಿ ಆಕಳ ಹೆಂಡಿ ಉಪಯೋಗ ಬರ್ತಾವ ನಿಮ್ ಹೆಂಡಿ ಅದಕ್ಕೆ ಉಪಯೋಗ ಬರ್ತದ ನೀವ್ ಅದಕ್ಕೆ ಉಪಯೋಗ ಬರ್ತೀರಿ ಇದ್ ಹೆಂಗ ಮಾಡೋದು ಮನ್ವಣ ಅಂದ್ರ ಹೆಂಗ್ರಪ್ಪ ಏಕೋಚಿತ್ತ ಒಂದ ಕಬ್ಬಳಿ ಕಿಮ್ಮತ್ತದ ಕಡೆ ಮನುಷ್ಯ ಕಿಮ್ಮತ್ತಿಲ್ಲ ಇದು ಹೆಂಗ ಬಲ್ಲೋಣ ಅಂದ್ರ ಮನುಷ್ಯ ಕಿಮ್ಮತ್ತಿಲ್ಲ ಕೆಬ್ಬಳಿಕೆ ಹೆಂಗ ಬುದ್ಧಿ ಅದ ಕಬ್ಬಣಲ್ಲಿ ಎಂತ ಧರ್ಮದಪ್ಪ ಅಂತಂದ್ರೆ ಎಂತ ಒಂದ ರಾಶಿ ಮಿಷನ್ ಇರ್ತದ ಮ್ಯಾಗ ಜೋಳ ಹಾಕಿದ್ರ ಜಾಳ ತೆನೆ ಹಾಕಿದ್ರ ಬುಡಕ್ ಜಾಳದ ಕಾಳು ಬೀಳ್ತಾವ ಸಜ್ಜಿ ತೆನೆ ಹಾಕಿದ್ರ ಸಜ್ಜಿ ಕಾಳು ಬೀಳ್ತಾವ ಗೋಧಿ ತೆನೆ ಹಾಕಿದ್ರ ಗೋಧಿ ಕಾಳು ಬೀಳ್ತಾವ ಒಟ್ಟ ಮ್ಯಾಗ ತೆನೆ ಹಾಕಿದ್ರ ಬುಡಕ್ ಕಾಳ ಮಾಡಿ ಸ್ವಚ್ಛ ಮಾಡಿ ಹೋಗೋದು ಬಿಡ್ತದ ನಿಂದು ಒಂದು ಮಷಿನ್ ಹೇಳ ಮಲ್ಲೋಣ ನಂದು ಒಂದು ಮಷಿನ್ ಅಲ್ರಿ ಇದು ನಿನ್ನಗೆ ಬರೋದು ಹುಳಬಾದ ಸಜ್ಜಿ ರೊಟ್ಟಿ ಶೇಂಗದ ಕಾರ್ಬೇಳೆ ಎಲ್ಲ ಹಾಕಿದ್ರೆ ನುಚ್ಚ ಕಾರ್ಬೇಳೆ ಅನ್ನ ಸಾರ ಮಟನ್ ಚಿಕನ್ ಬೆಕ್ಕದ ಹಾಕ್ರಿ ತಳಗ ಮಿಕ್ಸ್ ಮಾಡಿ ಹೋಗೋದು ಬಿಡ್ತದ ಅದಕ್ಕೆ ಯಕೋಚಿತ ಒಂದು ಪ್ರಾಣಿ ಕಿಮ್ಮತ್ತದ ಕರೆ ಮನುಷ್ಯ ಕಿಮ್ಮತ್ತಿಲ್ಲ ತಿಳಿದ್ರು ಹೌದು ಇದು ಇಷ್ಟೇ ಅಲ್ಲ ಪಂಡರಪುರದೊಳಗ ಅದು ಜ್ಞಾನೇಶ್ವರ ಮಹಾರಾಜ ಕ್ವಾಳಿನ ಬಾಯಲ್ಲಿ ವೇದಗಳನ್ನು ಓದಿಸ್ಯಾಣ ಹೌದು ಹೌದು ಇದು ಅಷ್ಟೇ ಅಲ್ಲ ಹೀನ ಮಾನವ ಜನ್ಮವನ್ನ ತೊರೆ ನೀವು ಬಂದಿರಲ್ಲ ಕೊನೆಯ ಮಾನವ ಜನ್ಮ ತಿಳಿ ಶಂಕರ್ಲಿಂಗ ಮಾರದ ಆಕಳ ಹೊಟ್ಟಿನ ಹೋರಾಗಿ ಹುಟ್ಟಿ ಬಂದ ಸಿದ್ಧಲಿಂಗ ಘೋಳಿಗೆ ಆಜ್ಞೆ ಮಾಡ್ತಾನೆ ಮಾನವ ಜನ್ಮವನ್ನ ತೊರೆದ ಪ್ರಾಣಿಯ ಜನ್ಮಕ್ಕೆ ನೀ ಬಂದ್ಯಪ್ಪ ಅಂತಂದ್ರ ಹೆಣ್ಣು ದನಗಳಿಗೆ ಮೂಸಿ ನೋಡ್ರಿ ಮಾಡುದು ನಾ ನಿನ್ನ ಮುಗನಾಗ ಮುಗದಾಣ ಹಾಕಂಗಿಲ್ಲ ತಿಳಿ ಸಿದ್ಧಲಿಂಗ ಯಕೋಚಿತ ಪ್ರಾಣಿ ಜನ್ಮಕ್ಕೆ ಬಂದಿರತಕ್ಕಂತ ಶಂಕರ್ಲಿಂಗ ಮಾರದ ಆಜ್ಞೆ ಮಾಡದ ಯಕೋಚಿತ ನೀವು ಪಳಿ ಒಳಗೆ ಹೆಂಗಪ್ಪ ಅಂದ್ರೆ ಸಾಧು ಸತ್ಪುರುಷರಿದ್ದೇವಿ ನಾವ್ ಹಿಂಗಿದ್ದೇ ಅಂತ ಹೇಳ್ಕೊತೀರಿ ಕರೆ ಹೊರತಾಗಿ ನಿಮ್ಮ ಮನೆ ಹೋಗಿ ನೀವು ಸಲಹ ಹೊಡೆದ್ರೆ ಏನ್ ನಡೀತದ ಅದಕ್ಕಲ್ಲಿ ಹೇಳಿದ್ರು ತನ್ನನ್ನೇ ತಾನು ಅರಕೊಂಡ ಕುಡ್ದಕ್ಕ ಮತ್ತೊಬ್ಬರಿಗೆ ಜ್ಞಾನೋದಯ ಸಿಗುತ್ತದೆ
ಮೊದಲು ನಿನ್ನನ್ನ ನೀನು ಸುಟ್ಟುಕೋಬೇಕ ಆಯಾಗ ಮತ್ತೊಂದು ಹೇಳಿಕೆ ಬರ್ತದೆ ನಿನ್ನಲ್ಲೇ ನೀನು ಗುಣಗಳನ್ನು ಹೊಂದಿಲ್ಲಪ್ಪ ಅಂತ ಮತ್ತೊಂದು ಹೇಳಿ ಪ್ರಯೋಜನ ಇಲ್ಲ ಏನು ಪ್ರಯೋಜನನೂ ಇಲ್ಲ ಹೇಳಿದವರು ಮಾರ್ನಿಂಗ್ ರಾಯನ ಇತಿಹಾಸ ಏನ್ ಹೇಳಕ್ಕರಾಗ ನೀವು ಹೇಳ್ಕೋತೋರಿ ನಾವು ಅಮ್ಮ ವಶದ ಅಂತ ಹೇಳಿದ್ರು ತಂದಕ್ಕರಾಗ ಜಾಮುಗೊಂಡ ಕನ್ನದೇವಿ ವಿಷ ಕುಡಿದ್ರು ಪರವಂಜಾಗಿರ್ತಕ್ಕಂತಕ್ಕೆ ಬಂದಿದ್ಳ ಅಂತ ಕಾಲಕ್ಕ ಇಲ್ಲಿ ಏನ್ ಕೇಳೋದಪ್ಪ ಅಂತಂದ್ರೆ ಪರವಂಜೆ ಬರ್ಬೇಕಾದ್ರೆ ದೇವಲೋಕದ ಪರವಂಜೆ ಬರ್ಬೇಕಾದ್ರೆ ಗೋಪಾಲ ಪುಟ್ಟಿ ಎದುರು ಮಾಡ್ಕೊಳ್ತಂದಿಳು ಗೋಪಾಲ ಪುಟ್ಟಿ ಇರ್ತಕ್ಕಂತ ಕೂಸ ಯಾರಾಗಿದ್ರು ನೀವು ಮಾತಾಡ್ತಕ್ಕಂತ ಮಾತಿನೊಳಗೆ ಹೇಳಿರ್ತಕ್ಕಂತ ಮಾತಿನೊಳಗೆ ಇನ್ನೊಂದು ವರ್ಣನೆ ಮಾಡಿದ್ರು ಅಮ್ಮಗ ಸಿದ್ಧಾರು ಉತ್ತರಗಳನ್ನ ತೊಟ್ಟಾನ ದ್ವಾಪಾರ ಇವತ್ತು ಎಲ್ಲಾರು ಹೇಳ್ಕೊತ ಬಂದಾರ ತೊಟ್ಟಾನ ಹಂಗ ಕೃತಾಯುಗ ಮತ್ತು ತೃತಾಯುಗದಾಗ ಅಮ್ಮಗ ಸಿದ್ದೇಶ್ವರ ಅವತಾರ ತಾಗ ಪರಮಾತ್ಮನ ಅವತಾರ ಯಾವಾಗಿತ್ತು ಕೃತ ಮತ್ತು ತೃತಾಯುಗದಾಗ ನಿಮ್ ಅಮ್ಮಗ ಸಿದ್ಧ ಅವತಾರ ತಾಳೆನಪ್ಪ ಅಂದ್ರೆ ಪರಮಾತ್ಮನ ಅವತಾರ ಯಾವಾಗಿತ್ತು ಏನ ತಿಳ್ಕರಿಸಿದ್ರೆ ನೀವು ಮಾತಾಡ್ತಕ್ಕಂತ ವಿಷಯ ಒಳಗೆ ಐತಿ ಅದಕ್ಕಿರ್ಲಿ ಮಲ್ಲೋಣ ಇದೇ ಅನುಭವ ಎಲ್ಲಿ ಉಂಟಾಗ್ತದಪ್ಪ ಅಂದ್ರೆ 12ನೇ ಶತಮಾನದೊಳಗೆ ಅಣ್ಣ ಬಸವಣ್ಣನ ಕಲ್ಯಾಣ ಮಂಟಪ ಒಳಗ ಮೇದಾರ ಖ್ಯಾತ ಇದ್ದ ಸದವಣ್ಣ ಮೇದಾರ ಖ್ಯಾತ ಏನ್ ಮಾಡಿದಪ್ಪ ಅಂತಂದ್ರೆ ದಿನನಿತ್ಯ ತನ್ನ ಕಾಯಕವನ್ನ ಮಾಡ್ಕೊತ ಕಲ್ಯಾಣ ಪಟದೊಳಗೆ ಕಾಲವನ್ನ ಕಳಿತಿದ್ದ ಅದೇ ಸಂದರ್ಭದೊಳಗೆ ಒಂದ 5-6 ವರ್ಷದ ಕೂಸ 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 ಮುಗ್ಧ ಮನುಷ್ಯನ ಕೂಸ ಅವನು ಕಲ್ಯಾಣ ಮಂಟಪದೊಳಗೆ ಕಾಯಕವನ್ನ ಮಾಡುತ್ತಿದ್ದ ಹಿಂಗ ಕಾಯಕವನ್ನ ಮಾಡುತ್ತಾ ಕಾಯಕವನ್ನ ಮಾಡುತ್ತಾ ಬೆಳೆದ 16ನೇ ವಯಸ್ಸಿಗೆ ಬಂದ ಆಳೆಗ ಅವನ ಮನಸ್ಸು ಮುಗ್ಧ ಮನಸ್ಸಾಗಿತ್ತು ಆಳೆಗ ಅಣ್ಣ ಬಸವಣ್ಣ ಹೇಳ್ತಾರೆ ಪೂಜೆ ಮಾಡ್ಕೊಳ್ಳಿದ್ದೀನಿ ನನ್ನ ಪೂಜೆಗೆ ಪತ್ರಿ ಪನ್ನೀರವನ್ನ ತಂದು ಕೊಡುತ್ತೇಳಿ ಅಣ್ಣ ಬಸವಣ್ಣ ಹೇಳಕರಾಗ ಹುಡುಗ ಹಾದಿ ಕೂಡಿ ಹೊಂಟಿತ್ತು ಪತ್ರಿ ಪುಷ್ಪಾದಿಗಳನ್ನ ತರುವ ಸಂದರ್ಭದಾಗ ಹೆಂಗ ಇಲ್ಲಿ ಹೆಂಗ ನಾವು ನಿತ್ಯವಲ್ಲ ನಮ್ಮ ಬೆನ್ನಿಂದ ಹೆಂಗ ಕತ್ತಲಿ ಬಿದ್ದದಲ್ಲ ಹಿಂಗ ಕಲ್ಯಾಣ ಮಂಟಪ ಒಳಗ ವಸ್ತು ದೋಷನ ನಡುವ ಒಬ್ರು ಕುತಂತ್ರ ಇರ್ತಾರೆ ಇರ್ತಾರ ಕಟ್ಟಿ ಕೂತ ಸಾಧು ಮಾತಾಡ್ತಿದ್ದ ಸುಳ್ಳಿಯ ಮನೆ ಒಳಗ ಸ್ವರ್ಗ ಸುಖ ಅಂತೇಳಿ ಕಟ್ಟಿ ಕೂತಿರ್ತಕ್ಕಂತ ಸಾಧು ಮಾತಾಡ್ತಿದ್ದ ಅದೇ ಹಾದಿ ಹಿಡಿದು ಹೊಂಟಿರ್ತಕ್ಕಂತ ಮುಗ್ಧ ಸಂಘನ ಕಿವಿಯೊಳಗ ಮಾತು ಬಿತ್ತು ಆಳ ವಿಚಾರ ಮಾಡ್ತಾನೆ ಬಸವಣ್ಣ ಸಂಬಂಧ ಸಾಣಿಗೆ ಬೇರೆ ಸವಾಗತ್ತೀನಿ ಸಿರಿಗಂಧದ ಪಟ್ಟಾಗಿನೇ ಆಗತ್ತೀನಿ ಏನು ಸುಖ ಇಲ್ಲ ಲಕ್ಕಣ್ಣದ್ರ ಇದ್ರ ಒಳಗೆ ಏನೂ ಸುಖ ಇಲ್ಲ ಸುಳಿ ಮನೆಯ ಸುಖ ಅಂದ್ರೆ ಅದು ಹೆಂಗ ನೋಡೋಣ ಹುಡುಗನಲ್ಲಿ ಮನಸ್ಸು ಅಪೇಕ್ಷೆಯನ್ನು ಹೊಂದಿತು ಆಳೆ ಹಾದಿ ಕೂಡ ಹುಡುಗ ಹೊಡತು ಹೋಗಿ ಬಸವಣ್ಣಗ ನಿಂದಿರ್ತಾನೆ ಎದುರು ನಿಂತು ಹೇಳ್ತಾನೆ ಏನಪ್ಪ ಸುಳಿ ಮನೆ ಒಳಗೆ ಸ್ವರ್ಗ ಸುಖ ಐತಿ ಸುಖ ಅದಪ್ಪ ಕಾಸಣ್ಣ ಹೇಳ ಕಲ್ಯಾಣ ಮಂಟಪವನ್ನು ಬಿಡ್ತೀನಿ ಕಲ್ಯಾಣ ಪಂಟನವನ್ನು ಬಿಡ್ತೀನಿ ಇವತ್ತ ಸೂಳಿ ಮನೆ ಹೋಗಿ ಸ್ವರ್ಗ ಸುಖ ನೋಡ್ಕೊಂಡು ಬರ್ತೀನಿ ಅಂತೇಳಿ ಮುಗ್ಧ ಸಂಗಯ್ಯ ಅಣ್ಣ ಬಸವಣ್ಣ ಹೇಳಿದ ಹಳ್ಳಾಗ ಏನೂ ಅರಿಯದ ಬಾಲಕ ತಿಳ್ಕೊಳ್ಳಾರದ ಬಾಲಕ ಬಸವಣ್ಣ ನಾನಾ ಪರಿಯಿಂದ ಮುಗ್ಧ ಸಂಗಯ್ಯ ಹೇಳ್ತಾನೆ ಪಾಲಾಗಿರ್ತಕ್ಕಂತ ಅನುಭವ ನಿನಗೆ ಗೊತ್ತಿಲ್ಲೋ ಅಲ್ಲಿ ಹೋಗಬೇಡ ತಿಳಿ ಬಸವಣ್ಣ ನಾನಾ ಪರಿಯಿಂದ ಹುಡುಗ ಹೇಳಿದ ಹಾಗು ಹಠ ಹಿಡಿದ ಮುಗ್ಧ ಸಂಗಯ್ಯ ಅಷ್ಟ ಬಿಡ್ಲಿಲ್ಲ ಹೋಗೇ ಹೋಗ್ತೀನಿ ಸೂಳಿ ಮನೆ ಒಳಗೆ ಸ್ವರ್ಗ ಸುಖ ನೋಡ್ಕೊಂಡೇ ಬರ್ತೀನಿ ಅಂತೇಳಿ ಹತಟ್ಟೋತ್ತರ ನಿಂತ ಹೌದಾ ಆ ಹಳ್ಳಿಗೆ ಬಸವಣ್ಣ ತನ್ನ ಹೆಂಡರಾಗಿರ್ತಕ್ಕಂತ ಗಂಗಾಂಬಿಕೆ ನೀಲಾಂಬಿಕೆಯನ್ನ ಕರೆದು ಹೇಳ್ತಾನೆ ಮುಗ್ಧ ಸಂಗಯ್ಯ ಸೂಳಿ ಮನೆ ಹೋಗವನ ಸ್ವರ್ಗ ಸುಖ ಪಂಡಿತ ಶೃಂಗಾರ ಮಾಡ್ರಿ ಅಂತೇಳಿ ಅಣ್ಣ ಬಸವಣ್ಣ ತನ್ನ ಹೆಂಡ್ರ ಹೇಳಿದ ಶೃಂಗಾರ ಮಾಡ್ಕೊಂಡು ಹೋಗ್ಬೇಕೇನ್ರಿ ಅಲ್ಲಿ ಅಲ್ಲೆಲ್ಲ ಅಂತಾರಿಂದ ಪಡ್ಕೊಂಡು ಹೋಗ್ಬೇಕ ಆ ಹೇಳಾಗ ನೀ ಗಂಗಾಂಬಿಕೆ ನೀಲಾಂಬಿಕೆ ಮುಗ್ಧ ಸಂಗಯ್ಯನ ಸ್ನಾನವನ್ನ ಮಾಡಿಸಿ ರೇಷ್ಮೆ ಅರಿವಿಯನ್ನ ತೊಡಸಿ ಸುತ್ತೆಲ್ಲಾ ಕೊಳಲಿನ ಹೂವಿನ ಹಾರಗಳನ್ನ ಹಾಕಿ ಗಂಧದ ಎಣ್ಣೆಯನ್ನು ಹೊಡೆದು ಕುಸ್ತಿ ಆಡ್ಕೊಂತಾರಂಗ ಹೋದ ಕೈಲಾಸಕ್ಕೆ ಹೋಗೋದು ನಿಮ್ಮಂತದ್ದು ಕೈಲಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಆಳೆ ಕಲ್ಯಾಣ ಮಂಡಲಿರ್ತಕ್ಕಂತ ಹಡಪ್ಪದ ಅಪ್ಪಣ್ಣನವರು ಕರೆದ ಬಸವಣ್ಣವ್ರು ಹೇಳುತ್ತಾರೆ ಸೂಳಿಯ ಗಲ್ಲಿ ಒಳಗು ಯಾವಕ್ಕೆ ರೂಪವಂತಿ ಗುಣವಂತಿ ನೋಡಾಕ ಬಾಳ ಚಂದ ಕಾಣಿಸ್ತಾಳಕ ಅವಳು ಮನಿ ಬೈದಿ ಬಿಟ್ಟ ಬಾ ಅಂತೇಳಿ ಚಂದಿ ಮನಿ ಹೋಗ್ಬಿಟ್ಟು ಬರ್ರಿ ಬಿಟ್ಟ ಬಾ ಅಂತೇಳಿ ಅಣ್ಣ ಬಸವಣ್ಣ ಹಡಪದ ಹಂಪ ಹೇಳಿದ ಹೇಳಿದಕ್ಕರಾಗ ಕೈ ಹಿಡಿದ ಮುಗ್ಧ ಸಂಗಯ್ಯ ಹಾದಿ ಕೂಡಿ ಹೊಂಟ ಹೋಗ್ರಾಗ ಸುಮ್ ಹೋತಿತ್ತಿಲ್ಲ ಸುಮ್ ಹೋತಿರ್ಲಿಲ್ಲ ಕಟ್ಟಿ ಕುತ್ತವ್ರು ಹೇಳ್ತಿದ್ದ ನಾ ಸುಳಿ ಮನಿ ಹೊಂಟಿನಿ ಸ್ವರ್ಗ ಸುಖ ನೋಡ್ಕೊಂಡು ಬರಾಕ ಹೊಂಟಿನಿ ಅಂತೇಳಿ ಹಿಂಗ್ ಹೇಳ್ತಿದ್ದ ಹಾದಿ ಕೂಡಿ ಹೊಂಟಿದ್ದ ಹೌಸ್ಲೇ ಹೇಳ್ತಿದ್ದೇನು ಗೊತ್ತಿರೋದು ಏನೋ ಗೊತ್ತಿಲ್ಲ ಮುಗ್ಧ ಮನುಷ್ಯನ ಕಾಸನಂತ
ಏನೋ ತಿಳಿಲ್ಲ ಹುಡುಗ ಹಿಂಗ್ ಹೇಳಿ ಮುಂದೆ ಹೋಗ್ತಿದ್ದ. ಹೋಗಿ ಸೂಳಿಯ ಮನೆ ಮುಂದೆ ಹೋಗಿ ಹಡಪ್ಪದ ಅಪ್ಪನ ನಿಂದಿಸಿದ್ರು. ಇದೇ ನೋಡಪ್ಪ ನಿಮಗ, ಇದೇ ನೋಡು ಸ್ವರ್ಗ ಸುಖ ಅಂತಂದಕ್ಕರಾಗ ಸೂಳಿಯನ್ನ ಕರೆದು ಆ ಮುಗ್ಧ ಸಂಗಯನ ಕೈಯಾಗ ಕೊಟ್ಟು ಹೇಳ್ತಾರೆ, ಮುಗ್ಧ ಸಂಗಯ ನಿನ್ನ ಮನೆ ಒಳಗ ಸ್ವರ್ಗ ಸುಖ ಐತಿ, ನಿನ್ನ ಕಾಣ್ಬೇಕತ್ತಲ್ಲ ತಾಯಿ ಒಳ ಕರ್ಕೋತಂದಕ್ಕರಾಗ ಆ ಮುಗ್ಧ ಸಂಗಯನ ಕೈ ಹಿಡಿದು ಸೂಳಿ ಮುಗ್ಧ ಸಂಗಯನ ಒಳ ಕರ್ಕೊಂಡು ಕರೆಸಿ ಕುರ್ಚಿ ಮೇಲೆ ಕುಂಡ್ರಸ್ತಾಳೆ. ಹೋಗಿ ಬಾಗಲ ತೋಳ್ ಹಿಡಿದು ನಿಂತಳು ಸೂಳಿ ಆಗಿರ್ತಕ್ಕಂತ ಅಕ್ಕಿ. ಹೌದು ಆ ಎಳೆ ಮುಗ್ಧ ಸಂಗಯ್ಯ ಅಕ್ಕಿನ ತಲೆ ಹಿಡಿದು ಪಾದ್ರೆ ತನ ನೋಡ್ತಾನೆ, ಅಕ್ಕಿಗೆ ವರ್ಣನೆಯನ್ನ ಮಾಡ್ತಾನೆ. ಬಿಳಿ ಸೀರೆ ಉಟ್ಕೊಂಡು ನಿಂತಿದ್ಳು ಇವ, ಬಣ್ಣದ ಅರ್ಬಿಯನ್ನ ಇವ ತೊಟ್ಟು ಕೂತಿದ್ದ. ಆಳ ಮುಗ್ಧ ಸಂಗಯ್ಯ ಅವಳನ್ನ ನೋಡಿ ವರ್ಣನೆ ಮಾಡ್ತಾನೆ, ಶಿವನಿಗೆ ಗಾಳಿ ಬೀಸ್ತಕ್ಕಂತ ರುದ್ರ ಕನ್ನಿಕೆನ ಏನ ಇರ್ಬೋದೇ ತಿಳಿ ಇರ್ಬೋದೆ. ಆ ಎಳ್ಳಾಗ ಹುಚ್ಚಾಯ್ತವ್ರು, ಸೂಳಿ ಹುಚ್ಚಾದಳು. ನಾ ಯಕೋಚಿತ ದಿನ ಪ್ರತಿಯೊಬ್ಬನಿಗೆ ಶರಹಾಸಿ ನನ್ನ ಸುಖವನ್ನ ಕೊಡುತ್ತಿದ್ದೆ, ಶಿವನಿಗೆ ಗಾಳಿ ಬೀಸ್ತಕ್ಕಂತ ರುದ್ರ ಕನ್ನಿಕೆ ತಿಳಿ ನನಗ ವರ್ಣನೆ ಮಾಡಕತ್ತ ನಿಂತ ಹದಿನಾರು ವರ್ಷದ ಮುಗ್ಧ ಬಾಲಕ ತಿಳಿ ಸೂಳಿ ತನ್ನ ಮನಸ್ಸನ್ನ ಪೆಟ್ಟವನ್ನ ನಿಂತ್ಕೊಂಡು ಮತ್ತೆ ಬಾಗಿಲು ತೋಳು ಹಿಡಿದು ನಿಂತಳೆ. ಆಳಗ ತನ್ನ ಕೊಳಿಗೆ ನೋಡ್ತಾನೆ, ಇವ ಹಾಕಿರ್ತಕ್ಕಂತ ರುದ್ರಾಕ್ಷಿ ಕರಗಿದ್ದು ಅಕ್ಕಿನ ಕೊಳ್ಳಲ್ಲಿ ಹಾಕಿರ್ತಕ್ಕಂತ ಮುತ್ತು ರತ್ನಗಳು ಹೊಳಿತಿದ್ದು. ಮತ್ ಹೇಳ್ತಾನೆ, ನನ್ನ ಕೊಳ್ಳಲಿರ್ತಕ್ಕಂತ ರುದ್ರಾಕ್ಷಿ ಕರಗದಾವ ಶಿವನ ಸೇವೆಯನ್ನ ಮಾಡಿ ಮಾಡಿ ನನ್ನ ಕೊಳ್ಳಲಿರ್ತಕ್ಕಂತ ರುದ್ರಾಕ್ಷಿ ಕರ ಹೋಗಿ ಬೆಳಗಾಗಿರಬಹುದೇ ಆಗಿರಬಹುದೇ. ಮತ್ತು ಪ್ರಶ್ನೆಯನ್ನ ಮಾಡ್ತಾನೆ, ಹೌದು ಪ್ರಶ್ನೆಯನ್ನ ಮಾಡದಕ್ಕರಾಗ ಇಷ್ಟನೆಲ್ಲ ವರ್ಣನೆ ಮಾಡಕ್ಕರಾಗ ಸೂಳೆ ತಾಳ ಇದಕ್ಕೆ ಹಿಂಗಾದ್ರೂ ತಿಳಿವಲ್ದು. ಇನ್ನು ನಾವನ್ನು ಗೊತ್ತಕ್ಕಂತ ಮಂಚ ಕರ್ಕೊಂಡು ಹೋಗ್ಬೇಕಂತೇಳಿ ಸೂಳೆ ಮುಗ್ಧ ಸಂಗನ್ನ ಕೈ ಹಿಡಿದುಕೊಂಡ ಮಂಚ ಕರ್ಕೊಂಡು ಹೋಗ್ತಾಳೆ. ವೈದ್ಯರು ಒಳಗ ಹೋಗಿ ಮಂಚವನ್ನ ಶೃಂಗಾರ ಮಾಡಿದ್ಳು, ಹೋಗಿ ಮಗಲಾಗ ನಿಂತ. ಆಳ್ಯಾಗ ಮತ್ತ ಮುಗ್ಧ ಸಂಗಯ್ಯ ಪ್ರಶ್ನೆ ಮಾಡ್ತಾನೆ, ಯಾವ ನನ್ನಪ್ಪ ಪಂಚಮುಖನ ಪರಮಾತ್ಮ ಇದೇ ಶಿವಸ್ಥಾನ ಗದ್ದಿಗೆ ಮೇಲೆ ಕುಂಡಿರ್ತಾನೆ ಅಂತೇಳಿ ವರ್ಣನೆಯನ್ನ ಮಾಡ್ದ. ಆಳ್ಯ ಹೊತ್ಸಾಗತ್ತಳ ಸೂಳೆಗಿರ್ತಕ್ಕಂಥಕ್ಕಿ, ದಿನ ಒಬ್ಬರನ್ನ ಸಂಗತಿ ಇದೇ ಮನಸ್ಸಿನ ಮೇಲೆ ಕೂತು ಚೆಲ್ಲಾಟಾಡಿ ಹೋಗ್ತಾನೆ. ಇಂತ ಇದಕ್ಕೆ ಶಿವಸ್ಥಾನ ಗದ್ದಿಗೆ ತಿಳಿ ಹೋಲಿಸ್ತಾನೆ ಇಂತ ಹದಿನಾರು ವರ್ಷದ ಬಾಲಕ ತಿಳಿ ಹುಚ್ಚಾದನು. ಆಳ್ಯಾಗ ಮುಗ್ದ ಸಂಗಯ್ಯ ತಾನೆ, ನಾ ಒಬ್ಬನೇ ಅಲ್ಲ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ, 74 ಲಕ್ಷ ಜೀವರಾಶಿಗೆ ಅನ್ನ ಕಲ್ಪಿಸಬೇಕು ನಮ್ಮಪ್ಪ ಪರಮಾತ್ಮ. ಅವಳ ಪರವರ್ಗಿನ ಇದೇ ಶಿವಸ್ಥಾನದ ಗದ್ದಿಗೆ ತಿಳ್ಕೊತ ನಾ ಪೂಜೆ ಮಾಡ್ಕೋತೀನಿ ಅಂತೇಳಿ ಮುಗ್ಧ ಸಂಗಯ್ಯ ಸೂಳಿ ಹೇಳಿದ. ಆಳೆ ಹೇಳ್ತಾನೆ, ನಾ ಶಿವ ಪೂಜೆಯನ್ನ ಮಾಡ್ಕೋತೀನಿ, ಹೋಗಿ ಪನ್ನೀರವನ್ನ ತೆಗೆದುಕೊಂಡು ಬಾ, ಪುಷ್ಪವನ್ನ ತೆಗೆದುಕೊಂಡು ಬಾ, ಪತ್ರಿಯನ್ನು ತೆಗೆದುಕೊಂಡು ಬಾ ಅಂತೇಳಿ ಸೂಳಿಗೆ ಪ್ರಶ್ನೆಯನ್ನ ಮಾಡಿದ. ಆ ಕಾಲಕ್ಕೆ ಮಲ್ಲಣ್ಣ ಸೂಳಿ ತನ್ನ ಬಿಳಿ ಸೀರೆಯನ್ನ ಉಟ್ಟುಕೊಂಡು ತನ್ನ ಗಲ್ಲಿ ಒಳಗೆ ತಿರುಗಾಡಬಹುದು ಹೊಂಟಳು. ಅಲ್ಲಿರ್ತಕ್ಕಂತ ಸೂಳ್ಯರಿಗೆ ಹೇಳ್ತಾಳೆ, ಇವತ್ತು ನಮ್ಮ ಜನ್ಮ ಉದ್ಧಾರ ಮಾಡಕ್ ಬಂದಾನೆ, ನಮ್ಮ ಮನ ಪರಿವರ್ತನೆ ಮಾಡಕ್ ಬಂದಾನೆ. ಒಟ್ಟು ನಡ್ರಿ ನಮ್ಮ ಮನೆಗೆ ತಿಳಿ ಸೂಳಿ ತನ್ನ ಕೇರಿಯಲ್ಲಿರ್ತಕ್ಕಂತ ವಸ್ತುನ ಕರ್ಕೊಂಡು ತನ್ನ ಮನೆಗೆ ಬರ ಮಾಡಿಕೊಂಡಳು. ಹೌದು ಆಳ್ಳೆ ಇವನು ಪೂಜೆ ಸಮಯ 5 ಗಂಟೆ ಆಗಿತ್ತು. ಆಳ್ಳೆ ಸೂಳಿಗೆ ಹೇಳ್ತಾನೆ, ನಮ್ಮಪ್ಪ ಪಂಚಮುಖನ ಪರಮಾತ್ಮ ಇನ್ನಾ ಬರ್ಲಿಕ್ಕೆ ಟೈಮ್ ಆಗ್ತಿರ್ಬೋದು, ಆದ್ರೆ ಅಣ್ಣ ಬಸವಣ್ಣನ ಪೂಜೆಯ ಸಮಯ ಐತಿ, ನಾ ಮಾತ್ರ ಕಲ್ಯಾಣ ಪಟ್ಟಣ ಕೋತೀನಿ ಅಂತೇಳಿ ಸೂಳಿಗೆಳಿ ಹೊಂಟ. ಮುಗ್ಧ ಸಂಗಯ್ಯ ಹಾದಿ ಕೂಡ ಹೊಂಟಿದ್ದ, ಹಿಂದ ಸೂಳ್ಯಾರ ದಂಡ ದರಬಾರ ಬೆನ್ನತ್ತಿತ್ತು. ಇದನ್ನ ನೋಡಿರ್ತಕ್ಕಂತ ಸಮಗಾರ ಹರಳಯ್ಯ ಅಣ್ಣ ಬಸವಣ್ಣ ಹೇಳ್ತಾರೆ, ಯಪ್ಪಾ ತಮ್ಮ ಕೇರಿ ಇರತಕ್ಕಂತ ದೇಹವನ್ನ ಮಾರ್ಕೊಂಡು ಬರ್ತಕ್ಕಂತ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಕಲ್ಯಾಣ ಮಂಟಪಕ್ಕೆ ಬಂದಾರೆ. ಅಂದ ಕಾಲಕ್ಕೆ ಅಣ್ಣ ಬಸವಣ್ಣ ತಾಕೊಂಡಿರ್ತಕ್ಕಂತ ಶಿವಸ್ಥಾನವನ್ನ ಬಿಟ್ಟು ಕಲ್ಯಾಣ ಮಂಟಪವನ್ನ ಏರಿ ಆ ತಾಯಿಯಂದಿರಿ ಕೈ ಮಾಡಿ ಹೇಳ್ತಾನೆ, ಕಲ್ಯಾಣದ ಪಟ್ಟದ ನನ್ನ ತಾಯಿಯರಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಆ ಎಳ್ಳಾಗ ಸೂಳಿಯರು ತಮ್ಮ ಮನಸ್ಸಿಗೆ ತಾವೇನ ಹಚ್ಚಿದ್ರು. ಪ್ರತಿಯೊಬ್ಬ ಬರ್ತಿದ್ದ ಏಕೋಚಿತ ತನ್ನ ವಾಕ್ಯದಿಂದ ಏನೇನೋ ನಮಗ್ ಅಂದ್ ಹೋಗ್ತಿದ್ದ ಬೈತಿದ್ರು. ಇಂತ ಕಲ್ಯಾಣ ಪಡದಲ್ಲಿ ಕುಲಪಪ್ಪ ಚಂದ್ರ ಕಾಲಕ್ಕೆ ಅಣ್ಣ ಬಸವಣ್ಣನಾಗಿರ್ತಕ್ಕಂಥ ನಮಗ ತಾಯಿ ಅಂದಾರಪ್ಪ ಅಂತಂದ್ರೆ ಏನ್ ನಮ್ಮ ಮನ ಪರಿವರ್ತನೆ ಮಾಡ್ಕೊಳ್ಳೋ ಅಂತ ಕಾಲಕ್ಕೆ ಹಿಂಗ ಮನಸ್ಸವನ್ನ ಪರಿವರ್ತನೆ ಮಾಡಿ ಕಲ್ಯಾಣ ಪಡೆದೊಳಗೆ ಶರಣರಾಗಿ ಹೋಗ್ಯಾರ ಅನ್ನತಕ್ಕಂತ ಮಾತನ್ನ ಹೇಳುತ್ತಾ, ಇದು ಮಾನವ ಜನ್ಮ ಏನೈತಲ್ಲ ಇದು ಏನೂ ಶ್ರೇಷ್ಠ ಇಲ್ಲ, ಪಶು ಪಕ್ಷಿಯ ಪ್ರಾಣಿ ಜನ್ಮವನ್ನೇ ಶ್ರೇಷ್ಠ ಇದೆ. ನಾಯಿ ಬಾಯಿಲಿ ವೇದ ಓಚಾರ, ಕ್ವಾಣಿನ ಬಾಯಿಲಿ ವೇದವನ್ನು ಓಚಾರ, ಯಪೋಚಿತ ಗಿಣಿ ತನ್ನ ಭವಿಷ್ಯವನ್ನ ಪಂಚಾಂಗವನ್ನು ತೆಗೆದು ಹೇಳುತ್ತದೆ. ಹಂಗ ನೀವೆಲ್ಲಿ ಹೇಳಿರಿ,
ನಾವು ಅಲ್ಲಿ ಮನೆಗೆ ಹೇಳಿದ್ರಿ ಮನೆಗೆ ಹೇಳೋದು ನೀವು ಅದಕ್ಕೆ ಇರಲಿ ಬಾಳೆನ ಮಾತಾಡದ ಅವಶ್ಯಕತೆ ಅಂತ ಇರಲಿ ಯಥೋ ಪ್ರಕಾರವಾಗಿ ನಾಕೊಂಡಿ ಸತ್ಯ ಸುಂದರ ಅಂತ ಕೇಳಿಯನ್ನ ಆಡಿ ಮಂಗಳಾರ್ತಿ ಮಾಡಮ್ರಲ್ಲ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಅಂಕಲಿ ಗ್ರಾಮದ ದುಸಂಗರಾಯನ ಡೊಳ್ಳಿನ ಕಲಾಗಾಯನ ಸಂಘ ಇದೊಂದು ನಮ್ಮ ಸಂಘ ಮಲ್ಲೋಣ್ಣ ಇದು ನಮ್ಮ ಸರಿಜೋಡಿ ಹಾಡತಕ್ಕಂತ ಕಲಾವಿದರು ಯಾರಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಚಡಚಡ ತಾಲೂಕಿನ ಜಿಗಿದೇರಿ ಗ್ರಾಮದ ಜಿಗಿದೇರಿ ಹಾಡು ಲಕ್ಷ್ಮಣ ಮಾಸ್ತರ ಮಾಸ್ತರು ಜೊತೆಯಲ್ಲಿ ರಾಮ ಮಾಸ್ತರ ಕಂಟಿ ಸಿದ್ದೇಶ ಡೊಳ್ಳಿನ ಕಲಾಗಾಯನ ಸಂಘ ಸಂಜೆ 10 ಗಂಟೆಯಿಂದ ನಸಕಿನ 4:30 ಗಂಟೆಗೆ ಐತಿಗೆ ನಾಲ್ಕೂವರೆ ಗಂಟೆಗೆ ಐತಿ ಯಾವ ಪ್ರಕಾರ ಎರಡೂ ಮೇಳನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ತಪ್ಪು ದೋಷಗಳಾಗಿರ್ಬೋದು ಬಿಡಿತಕ್ಕಂತ ವಾದಗಳಲ್ಲಿ ತಪ್ಪು ದೋಷಗಳಾಗಿರ್ಬೋದು ಆ ಹಾಡು ಬರ್ಪಟ್ಟಿರ್ತಕ್ಕಂತ ಹಾಡಲ್ಲಿ ಎಷ್ಟೋ ತಪ್ಪು ದೋಷಗಳಾಗಿರ್ಬೋದು ಆಗ್ಯಾವಲ್ಲ ಹೌಸ ಪಕ್ಷಿಯ ಮುಂದೆ ಹಾಲನ್ನು ನೇರನ್ನ ಕೋಟು ಕುಡಿಸಿ ಇಟ್ಟಾಗ ಹೌಸ ಪಕ್ಷಿ ತನ್ನ ಬಾಯಲ್ಲಿರ್ತಕ್ಕಂತ ಲಾವಾರಸನ ತೆಗೆದುಕೊಂಡು ಯಾವಾಗ ಹಾಲಿನೊಳಗೆ ಹಾಕ್ತದ ನೋಡು ಆ ಎಳ್ಳಾಗ ಹಾಲಿನಲ್ಲಿರ್ತಕ್ಕಂತ ನೀರು ಕಡಕಾಗಿ ಬರ್ತಾವ ಅಷ್ಟು ನೀರ್ ಕಡಕ ಆಗಂಗಿಲ್ಲ ತನ್ನ ಬಾಯಿರ್ತಕ್ಕಂತ ಲಾವಾರಸನ ಹಾಳಿನೊಳಗೆ ಹಾಕ್ತಪ್ಪ ಅಂತಂದ್ರ ಆಳ ಕಡಕಾಗಿ ಬರ್ತದ ಯಾವಾಗ ಕಡಕಾಗಿ ನೀರು ಬರ್ತದ ನೋಡು ಹಾಲ ಘನ ರೂಪದಾಗಿ ಹೊಂತದ ಆ ಘನ ರೂಪದಾಗಿರ್ತಕ್ಕಂತ ಹಾಲನ್ನ ಹೆಂಗ ಹೊಸ ಪಕ್ಷಿ ಕಡ್ಕೊಳ್ತಿತ್ತದಲ್ಲ ಎರಡೂ ಮೇಲೆ ಇರ್ತಕ್ಕಂತ ತಪ್ಪನ್ನೇ ಬದುಗೊತ್ತಿ ಒಪ್ಪನ್ನೇ ಸ್ವೀಕಾರ ಮಾಡ್ತೀರಿ ತಿಳ್ಕೊಂಡ ಸ್ವೀಕಾರ ಮಾಡಿರ್ತಾರೆ ತಿಳ್ಕೊಂಡ ಯಥಾ ಪ್ರಕಾರವಾಗಿ ನಾವು ನೋಡಿ ಸತ್ಯ ಸುಂದರ ಅಂತ ಕೇಳಿ ಅಂತ ಹಾಡಿ ಕಮಿಟಿ ಇರುತ್ತೆ ಎಲ್ಲ ಮರ್ಕೊಂಡಾರ ನಾ ಖ್ಯಾಲಿ ಅಂತ ಮಂಗಳಾರತಿ ಮಾಡ್ತೇವೆ ಸಭಾಚಾರ ಕಳೆದ ಗುರುರಾತ್ರಿ ಬಿಡುತ್ತೆ.